ಎರಡು ಎರಡು ತುಂಬ ದೊಡ್ಡ ಪ್ರಶ್ನೆ ಅದು. ಆ್ಯಕ್ಚುಲಿ ಐ ಮೀನ್ ಹಿಸ್ ಬಿಯರ್ಡ್ ಕಲರ್ ಸೇಸ್ ಹಿಸ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನಾನು ನಿನ್ನೆ ಬೆಳಗ್ಗೆ ಮಾತಾಡ್ತಾ ಐ ಜಸ್ಟ್ ಟೋಲ್ಡ್ ಹಿಮ್ ದಟ್ ಸರ್ ಐ ಬೀನ್ ವೆರಿ ಲಕ್ಕಿ, ನಿಮ್ಮ ಆ್ಯಕ್ಚುಲಿ ಇನ್ನಿಬ್ರು ಗಂಡು ಮಕ್ಳಿಗೆ ಇನ್ನೂ ಸಿಕ್ಕಿಲ್ಲ, ನನಗೆ ಸಿಕ್ತು ಅಂದರೆ ಆಲ್ರೆಡಿ ದಿಸ್ ಇಸ್ ಮೈ ಸೆಕೆಂಡ್ ಫಿಲ್ಮ್ ಗೆಸ್ಟ್ ಆದರೂ ಕೂಡ ಸೆಕೆಂಡ್ ಫಿಲ್ಮ್ ಅಂಡರ್ ಇಸ್ ಡೈರೆಕ್ಷನ್. ಸಿ ಟುಡೇ ಇಂಡಸ್ಟ್ರಿಯಲ್ಲಿ ದುಡ್ಡಿದೆ, ಇಷ್ಟು ದುಡ್ಡು ಮಾಡ್ಬೋದು, ಆಡಿಯೋದಲ್ಲಿ ದುಡ್ಡಿದೆ, ಗ್ಲ್ಯಾಮರ್ ಅಂದರೆ ಏನು, ಏನೆಲ್ಲ ಒಂದು ಚಿಕ್ಕ ಹಾಡನ್ನು ಹೆಂಗೆ ತೋರಿಸ್ಬೋದು, ಒಂದು ಚಿಕ್ಕ ಸೀನನ್ನು ಯಾವ ರೀತಿ ಹೇಳ್ಬೋದು ಅಂತ ತೋರಿಸಿ ಎಷ್ಟೋ ಡಿರೆಕ್ಟರ್ಸ್ಗಳಿಗೆ ಅಥವಾ ಎಷ್ಟೋ ರೈಟರ್ಸ್ಗಳಿಗೆ ಹಿ ಹ್ಯಾಸ್ ಬೀನ್ ಅನ್ ಇನ್ಸ್ಪಿರೇಷನ್ ಇನ್ ಮೆನಿ ವೇಸ್ ಆ್ಯಂಡ್ ಹಿ ಸ್ಟಿಲ್ ಹ್ಯಾಸ್ ನಾಟ್ ಗಾಟ್ ಇಸ್ ಡ್ಯೂ. ನನಗೆ ನಮ್ಮ ಇಂಡಸ್ಟ್ರಿಯಲ್ ಅವರಿಗೆ ಡ್ಯೂ ಸಿಕ್ಕಿದ್ದಾರೆ ನಾನು ನಂಬಲ್ಲ. ಸೊ ಜಸ್ಟ್ ದಿಸ್ ಮಾರ್ನಿಂಗ್ ಅಗೇನ್ ನಾನು ಮೋಹನ್ ಕೂತ್ಕೊಂಡು ಮಾತಾಡಬೇಕಾದ್ರೆ ನಮಗೆ ತುಂಬ ಪುಣ್ಯ ಆ್ಯಸ್ ಅನ್ ಆ್ಯಕ್ಟರ್ ಮಾ ನಮಗೆ ತುಂಬ ಪುಣ್ಯ ಅನಿಸುತ್ತೆ ದಟ್ ನಮ್ಮ ಮನೆ ಫಂಕ್ಷನ್ಗಳಿಗೆ ಅಲ್ಲಿ ಇಲ್ಲೆಲ್ಲ ಸರ್ ಬರ್ತಾಯಿದ್ದಾರೆ ಅಂತಂದಾಗ ನಮ್ಮ ನಮ್ಮ ಯಂಗ ಟೈಮಲ್ಲಿ ಕೆಲವು ಕಲಾವಿದರನ್ನು ನೋಡೋಕ್ಕೆ ನಾವು ನಿಂತ್ಕೊಂಡು ಅಲ್ಲಿ ಇಲ್ಲಿ ನಿಂತಿರ್ತೀವಲ್ಲ, ಅಂಥದ್ರಲ್ಲಿ ಒನ್ ಆಫ್ ದಿ ಫೈನೆಸ್ಟ್ ಟೆಕ್ನಿಷಿಯನ್ ಆ್ಯಕ್ಟರ್ ಪ್ರೊಡ್ಯೂಸರ್ ಐ ಆಮ್ ಆನರ್ಡ್. ದಿಸ್ ಇಸ್ ನಥಿಂಗ್ ನಾನು ಅವ್ರು ನನ್ನ ಅವ್ರ ಸಂಬಂಧ ಬಿಟ್ಬಿಡಿ, ಫಾರ್ ಸಂಬಡಿ ಹೂಸ್ ಕಾಂಟ್ರಿಬ್ಯೂಟೆಡ್ ಸೋ ಮಚ್ ಟು ದ ಫಿಲ್ಮ್ ಇಂಡಸ್ಟ್ರಿ ದಿಸ್ ಇಸ್ ದ ಲೀಸ್ಟ್ ವಿ ಶುಡ್ ಬಿ ಡೂಯಿಂಗ್. ಜಸ್ಟ್ ಶಟ್ ಅಪ್ ಆ್ಯಂಡ್ ಗೋ, ಡೂ ವಾಟ್ ಯು ಹ್ಯಾವ್ ಟು ಡೂ ಆ್ಯಂಡ್ ಗೋ. ಎಲ್ಲದರಲ್ಲೂ ಬೆನಿಫಿಟ್ಸ್ ಹುಡ್ಕೋದು, ಎಲ್ಲದರಲ್ಲೂ ನಮಗೇನಿದೆ ಅನ್ನೋದರಲ್ಲಿ ಮೂರ್ಖತನ ಇದೆ. ಅಂದರೆ ನಾಳೆ ನಮಗೂ ಈ ಪರಿಸ್ಥಿತಿ ಬರ್ಬೋದಲ್ಲ, ಏನೇ ಕಾಂಟ್ರಿಬ್ಯೂಟ್ ಮಾಡಿದ್ರು ಯಾವುದೋ ಒಂದು ಏಜಲ್ಲಿ ಇಫ್ ಅಟ್ ಆಲ್ ಯು ಫೀಲ್ ಯು ನೀಡ್ ಸಮ್ ಪೀಪಲ್ ಒಂದೆಲ್ಲೋ ಇರುತ್ತೆ. ಬಟ್ ಕಪಲ್ ಆಫ್ ಇಯರ್ಸ್ ಬ್ಯಾಕ್, ಲೆಟ್ ಮೀ ಟೇಕ್ ಯು, ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಕಪಲ್ ಆಫ್ ಇಯರ್ಸ್ ಬ್ಯಾಕ್ ಪ್ರಾಬಬ್ಲಿ ಇವ್ರ ಫೋನಿಗೆ ಎಲ್ಲರೂ ನಾವು ಕಾಯ್ತಾ ಇರ್ತಾ ಇದ್ದೇನು ಬಂದರೆ ಅವರೊಟ್ಟಿಗೆ ಅಂತ. ನೌ ಕಮ್ಸ್ ಅ ಟೈಮ್ ಆ್ಯಂಡ್ ರವಿ ಸರ್ ಇಸ್ ಕಾಲಿಂಗ್ ಯು. ಐ ಥಿಂಕ್ ಅದೇ ಇಂಟೆನ್ಷನ್ ನಮ್ಮಲ್ಲಿ ಇರಬೇಕು, ಅದ್ಯಾವುದೂ ಬದಲಾಗಿಲ್ಲ. ಇವತ್ತು ನಮ್ದು 10 ರೂಪಾಯಿ ಜಾಸ್ತಿ ಬಿಸ್ನೆಸ್ ಆಗ್ತಾ ಇರ್ಬೋದು, ಅವರಿಂದ 100 ರೂಪಾಯಿ ಹಿಂದೆ ಇದ್ದೀವಿ ನಾವು. ದಟ್ಸ್ ಇಟ್. ನನಗೆ ಐ ಡೋಂಟ್ ಟೇಕ್ ಇಟ್ ಆಸ್ ಎನಿಥಿಂಗ್. ಅವರು ಏನೋ ಮಾತಾಡ್ತಾ ಇದ್ದಾರೆ ಅಷ್ಟೇ. ಅವ್ರು ಕರೆದು ನಮ್ಮ ಕೈಲಿ ಮಾಡಿಸ್ಕೊಂಡಾಗ ನಾನು ಮಾತ್ರ ಅಲ್ಲ, ಮತ್ತೆ ದೇರ್ ಆರ್ ಲಾಟ್ ಆಫ್ ಸೀನಿಯರ್ಸ್ ಹಿಯರ್, ಎವ್ರಿಬಡಿ ಹ್ಯಾಸ್ ಇಟ್, ಇಟ್ಸ್ ಆಲ್ ಆನ್ ಆಪರ್ಚುನಿಟಿ. ಆ್ಯಂಡ್ ಏನು ತೊಗೊಂಡು ಹೋಗ್ತೀವಿ ಇದರಿಂದ ನಾವು? ಸೊ ಪ್ರತಿ ಸತಿ ಈ ಥರ ಒಂದು ಶೂಟಿಂಗ್ ನಡಿಬೇಕಾದ್ರೆ ದೇರ್ ಆರ್ ಟೈಮ್ಸ್ ವಿ ಹ್ಯಾವ್ ಟು ಗ್ಯಾದರ್ ಮೆಮರೀಸ್ ಮೊಮೆಂಟ್ಸ್. ಇಂತಿಂಥವ್ರೊಟ್ಟಿಗೆಲ್ಲ ಕೆಲಸ ಮಾಡಿದ್ವಿ, ಅವರು ಡೈರೆಕ್ಷನ್ ಮಾಡಿದ್ದಾರೆ. ಐ ಆಮ್ ಆನರ್ಡ್ ಟು. ಇವತ್ತು ಮಾತ್ರ ಅಲ್ಲ, ಈವನ್ ಫ್ರಮ್ ನೌ ವೆನ್ ಎವರ್ ಈ ಕಾಲ್ ಐ ಆಮ್ ಡೆಫಿನೆಟ್ಲಿ ಅಟ್ ಇಸ್ ಡಿಸ್ಪೋಸಲ್. ಯಾ ಕೋರ್ಟ್ ಅಲ್ವಾ, ಕೆಲವು ಟೈಮ್ ನ್ಯಾಯ ಕೇಳೋಣ ಅಂತ ನಮ್ಗೆ ಅನಿಸುತ್ತೆ. ಕರೆಕ್ಟಾಗಿ ಕೋಟಿಯಾರು ಹಾಕೊಂಡಿದ್ವಿ ಸರ್. ಇಟ್ ಇಸ್ ನಥಿಂಗ್ ಇನ್ ದ ಕೋರ್ಟ್ ಸರ್. ಐ ಥಿಂಕ್ ಇಟ್ಸ್ ವಾಟ್ ಹಿ ಡ್ರೀಮ್ಸ್. ಅವರು ನೋಡಿಸ್ಬೇಕು, ಈ ಥರ ತೋರಿಸ್ಬೇಕು ಅಂದಾಗ ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ಪಾತ್ರಕ್ಕೆ ಏನು ನ್ಯಾಯ ಕೊಡಬಲ್ಲೆ ಅಂತ ನಾನು ನಿಜವಾಗ್ಲೂ ಯೋಚನೆ ಮಾಡಿದೆ ಸರ್. ಸರ್ ಇಡೋ ಫ್ರೇಮಿಗೆ ಏನು ನ್ಯಾಯ ಕೊಡಬಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ, ಅದಕ್ಕೆ ಮಾಡ್ಕೊಂಡಿದ್ದೀನಿ. ಸಾಲದಕ್ಕೆ ಮೋಹನ್ ಅವರು ಭಾಳ ಪ್ರೀತಿಯಿಂದ ಎಷ್ಟು ಕಷ್ಟ ಕೊಡೋಕ್ಕಾಗತ್ತೋ ಆ ಡೈಲಾಗ್ ಮೂಲಕ ಕೊಟ್ಟಿದ್ದಾರೆ. ಅವರೇನು ತುಂಬ ಈಸಿಯಾಗಿ ಬರ್ತಿಲ್ಲ. ಏನಾಗುತ್ತೆ ಗೊತ್ತಾ ಸರ್, ರವಿ ಸರಿಗೆ ಇವ್ರು ತುಂಬ ಸಿಂಪಲಾಗಿ ಬರ್ತಿರ್ತಾರೆ ಈ ಪಿಕ್ಚರ್. ಇವ್ರು ಏನೋ ದಬಾವ್ ಹಾಕಿರ್ತಾರೆ, ಅವ್ನು ಬರ್ತಾಯಿದ್ದಾನೆ ಚೆನ್ನಾಗಿ ಮುಗಿಸ್ಬೇಕು, ಹಿಂಗೆ ಬರೀ ಏನೋ ನಂಗೆ ಹಂಗೆ ಬೇಕು. ಈ ಪ್ರೆಷರಲ್ಲಿ ಇವರು ಇನ್ನೊಂದು 20 ಸಿಗರೇಟ್ ಜಾಸ್ತಿ ಹೊಡೆದು ಹೆಂಗೆ ಬರ್ದಿದ್ದಾರಂದರೆ ನಾನು ಇವರೊಟ್ಟಿಗೆ ಕೂತ್ಕೊಂಡು ಇವರು ನನ್ನ ಅದೃಷ್ಟ ನಾನು ಅವ್ರಿಗೆ ಸೀನ್ ಕೇಳಿ ತರಿಸ್ಕೊಂಬಿಟ್ಟೆ ಅಷ್ಟೇ. ಅದು ನೋಡಿ 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 ಬಂದು ವಿ ಹ್ಯಾಡ್ ಅ ಡಿಸ್ಕಷನ್. ಬಟ್ ಐ ವಿಲ್ ಟೆಲ್ ಯು ಯೆಸ್ಟರ್ಡೇ ಅದ್ಭುತವಾಗಿ ನಾನು ಎಂಜಾಯ್ ಮಾಡಿ ಫ್ಲೋಲ್ ಬರ್ತಾ ಇತ್ತು ಎಲ್ಲ ಆ್ಯಂಡ್ ತುಂಬ ಚೆನ್ನಾಗಿ ಕ್ಯಾಪ್ಚರ್ಡ್. ಐ ಡೋಂಟ್ ನೋ ಅಬೌಟ್ ಹೌ ದ ಸೀನ್ ಇಸ್ ಗೋಂಟ್ ಟು ಕಮ್ ಔಟ್ ಸಿನಿಮಾನು, ಬಟ್ ಯೆಸ್ಟರ್ಡೇ ಇಸ್ ಅ ಮೆಮೊರೇಬಲ್ ಡೇ ಫಾರ್ ಮೀ ವೇರ್ ಐ ಸಾ ಮೈ ಡೈರೆಕ್ಟರ್ ಒಂದು ಕಡೆ ಕೂರ್ತಾ ಇಲ್ಲ, ಏನೂ ಮಾಡ್ತಾ ಇಲ್ಲ, ಆ್ಯಂಡ್ ಆಫ್ಟರ್ ಸೋ ಮೆನಿ ಇಯರ್ಸ್ ಈ ಸ್ಟಿಲ್ ಹ್ಯಾವಿಂಗ್ ದಟ್ ಎನರ್ಜಿ ಇಸ್ ಗ್ರೇಟ್. ಆ್ಯಂಡ್ ಯೆಸ್ಟರ್ಡೇ ವಾಸ್ ಫನ್ ಸರ್, ವಾಸ್ ನೈಸ್. ಇಟ್ ಈಸ್ ಮೆಮೊರೇಬಲ್, ಇಟ್ ಈಸ್ ಆಲ್ವೇಸ್ ಮೆಮೊರೇಬಲ್. ಈ ಥರ ಒಂದು ಆ್ಯಕ್ಚುಲಿ ನೀವು ನೋಡೋಕ್ಕೋದ್ರೆ ಈ ಥರ ಪ್ರೆಸ್ ಮೀಟಿಂಗು ಸೆಟಲ್ ನಡೆದು ಯಾವುದೋ ಕಾಲ ಆಗೋಗಿದೆ ಅಲ್ವಾ, ಇದು ನಡೀತಲ್ಲ ಈಗ. ಐ ಥಿಂಕ್ ಹಿ ಇಸ್ ಜಸ್ಟ್ ಡಿಗಿಂಗ್ ಇನ್ ಟು ದ ಓಲ್ಡ್ ಥಿಂಗ್ಸ್ ಅಂತ ಇಟ್ಸ್ ನೈಸ್.
ಭೂಮಿಕ. ಈ ಬೆಟರ್ಸ್ ಇದೆ ಅಲ್ಲ, ಸುಮ್ಮನೆ ಹೇಳೋ ಮಾತುಗಳಲ್ಲ ಅದು, ಇಲ್ಲಿಂದ ಬರೋದೇ ಅದು. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಅದರಲ್ಲಿ ವೆರಿ ಫ್ಯೂ ಟೈಮ್ಸ್ ಕೆಲವು ಸಂಬಂಧಗಳಿಗೆ ಅರ್ಥ ಸಿಗೋದು. ಅರ್ಥ ಸಿಕ್ಕಿದಾಗ ಅದನ್ನು ಜಾಸ್ತಿ ಹುಡ್ಕಕ್ಕೆ ಹೋಗ್ಬಾರ್ದು. ಹ್ಞೂ, ಖಂಡಿತ ಹೇಳ್ತೇನೆ. ಅಂದರೆ ನನಗಿವಾಗ ಮಾಣಿಕ್ಯ ಮಾಡೋ ಟೈಮಲ್ಲಿ ಕೆಲವು ಒತ್ತಡಗಳಿತ್ತು ಡೈರೆಕ್ಷನ್ ಮಾಡಬೇಕು ಅನ್ನೋದು. ಈಗೇನಾಗಿದೆ, ನಂದೊಂದು ನಂಬಿಕೆ ಇದೆ ಸರ್, ಎರಡು ಪಿಕ್ಚರ್ ಫ್ಲಾಪ್ ಆಗೋದ್ರಿಂದ ಅಥವಾ ನಾಲ್ಕು ಫಿಲ್ಮ್ ಆವ್ರೇಜ್ ಆಗೋದ್ರಿಂದ ಒಬ್ಬ ಕಲಾವಿದ ಸಾಯೋಲ್ಲ. ಯಾವಾಗ ಮಾರ್ಕೆಟಲ್ಲಿ ನಮಗೋಸ್ಕರ ಯಾರು ಕಥೆನೇ ಬರೀತಾ ಇಲ್ಲೋ, ದಡ್ಡೆ ಯೋರ್ ಡೇಟ್. ಆ್ಯಕ್ಚುಲಿ ಯು ಬಿಕಮ್ ಅನ್ ಆಪ್ಷನ್, ಅವ್ರು ಬಿಟ್ಟಿದ್ದು ಇವ್ರು ಬಿಟ್ಟಿದ್ದು ಅವ್ರಿಗೆ ಯಾರಿಗೆ ಅಂತ. ಸೊ ಇವತ್ತು ಅಲ್ಲಿ ಹೊರಗಡೆ ಕೂತಿರೋರು ಎಷ್ಟೋ ಜನ ನಮಗಾಗಿ ಒಂದು ಕತೆ ಬರಿತಾ ಇದ್ದಾರೆ ಅಂದಾಗ, ಐ ಥಿಂಕ್ ವಿ ಶುಡ್ ಕೇಟರ್, ವಿ ಶುಡ್ ಜಸ್ಟ್ ಗೋ ಸಬ್ಮಿಸಿವ್. ಹೋಗೋಣ ಫಸ್ಟು. ಯಾವತ್ತೋ ಒಂದು ಸತಿ ಮತ್ತೆ ಒಂದು ನಾಲ್ಕು ಆ್ಯಾವ್ರೇಜ್ ಆಗ್ತಾಯಿದೆ ಅಂದಾಗ ಮತ್ತೆ ಒಂದು ಎತ್ತಕ್ಕೆ ಮಾಡೋಣ, ಏನೋ ಮಾಡೋಣ ಅಲ್ವಾ. ಇವತ್ತು ತುಂಬ ಜನ ತುಂಬ ಪ್ರೀತಿಯಿಂದ ಬರೀತಾ ಇದ್ದಾರೆ, ಅದು ಏನೇ ಪಾತ್ರ ಆಗಿರ್ಬೋದು, ಲೆಟ್ ಮೀ ಡೂ ಇಟ್ ಅಂತ ಒಂದು ಆಸೆ ಅಷ್ಟು. ಯು ನೋ ವಾಟ್ ಆಲ್ ಈಸ್ ಫೇಮಸ್ ಫಾರ್, ರೈಟ್? ಲೆಟ್ ಅಸ್ ನಾಟ್ ಗೆಟ್ ಇನ್ ಟು ದ ಡೀಟೇಲ್ಸ್. ಇದೆಲ್ಲ ಮಾಡಿ ಅಂತ ನಾವು ಹೇಳ್ತಾ ಇರೋದು. ಸಾಂಗ್ಸಲ್ಲಿ ಏನೇನು ಇರುತ್ತೆ ಹೇಳಿ ಸರ್. ಹೀ ಇಸ್ ವೆರಿ ರೊಮ್ಯಾಂಟಿಕ್, ಐ ವಿಲ್ ಫೇಲ್. ನಮ್ಮದು ಸ್ವಲ್ಪ ಸೆಟಲ್ಡ್ ಇರುತ್ತೆ. ಹೀ ವಿಲ್ ಏನಂದರೆ, ಈಗ ಆ ವಾಟ್ ಐ ಹ್ಯಾವ್ ಸೀನ್ ಆಫ್ ಹಿಮ್, ಪರ್ದೆಗೆ ಆ ಸಾಂಗಿಗೆ ಏನು ಬೇಕೋ ಹೀ ರಿಲಿಷಸ್ ಡೂಯಿಂಗ್ ಇಟ್. ಆ್ಯಂಡ್ ಆ ಇನ್ಹಿಬಿಷನ್ಸ್ ಇಟ್ಕೊಂಡಿದ್ದಿದ್ರೆ ಅವ್ರು ಅವತ್ತಿಂದ ಇವತ್ತುವರೆಗೆ ಆ ಥರ ಸಿನಿಮಾ ಮಾಡೋಕ್ಕೆ ಆಗ್ತಾಯಿರಲ್ಲ. ಐ ಮೀನ್ ಅವ್ರು ಹಿ ಹ್ಯಾಡ್ ಕಟ್ ಆಫ್ ಫ್ರಮ್ ಎವ್ರಿ ಸ್ಟ್ರಿಂಗ್ ಅಂತ ಹೇಳಬಲ್ಲ. ಐ ಥಿಂಕ್ ಅವ್ರಿಗೆ ಅವ್ರ ಓನ್ ಪ್ರೆಷರ್ಸು, ಅವ್ರ ತಲೆಯಲ್ಲಿ ಏನಿದೆಯೋ ಗೊತ್ತಿಲ್ಲ ನನಗೆ. ಐ ಥಿಂಕ್ ದಿಸ್ ಇಸ್ ವಾಟ್ ಈಸ್ ರಿಸ್ಟ್ರಿಕ್ಟಿಂಗ್ ಹಿಮ್ ಟುಡೇ, ಬಟ್ ಐ ಥಿಂಕ್ ಹೀ ವಿಲ್ ಸೆಟ್ ಹಿಮ್ಸೆಲ್ಫ್ ಫ್ರೀ. ಐ ಮೀನ್ ಒಳಗಡೆ ತುಂಬ ಇದೆ, ಅದು ಮಾತಾಡೋಕೆ ಕೂತಾಗೆಲ್ಲ ಕತೆ ಆ ಕತೆ ಈ ನಾಟ್ ಅದು ಇದು ಹೇಳ್ತಾ ಇರ್ತಾರೆ. ಐ ಫೀಲ್ ಹೀ ಶುಡ್. ಆ್ಯಂಡ್ ಇವತ್ತಿಗೆ ಕೆಲವು ಸ್ಟೋರೀಸ್ ಅಂತ ಇದೆ ಗೊತ್ತಾ, ಕೆಲವು ಒಂದು ಏಜ್ ಗ್ರೂಪಿಗೆ ಅದು ಮಾಡೋಕ್ಕೆ ಸಾಧ್ಯ ಇರೋವಂಥ. ಐ ಥಿಂಕ್ ಹೀ ಈಸ್ ದೇರ್ ಟುಡೇ, ಈ ಮನ್ಸ್ ಮಾಡಿದ್ರೆ ಐ ಥಿಂಕ್ ಹೀ ಕ್ಯಾನ್ ಡೂ ಸಚ್ ವಂಡರ್ಫುಲ್ ಜಾಬ್ ಅಗೇನ್. ಹೇಳ್ರ ಬಾ ರವಿ, ಏ ಮಾತಾಡ್ರಿ, ಸುಮ್ಮನೆ ಕೂತಿದ್ರಲ್ಲ. ಸುಬ್ರಹ್ಮಣ್ಯಂ ಸರ್ ಒಂದು ಮೂರು ಕ್ವಶನ್ ಇದೆ ಅಂತ ಹೇಳಿದ್ರು. ಹೇಳಿ ಸುಬ್ರಹ್ಮಣ್ಯ ಸರ್. ಅವರು ಒಂದು ಟೀಮ್ ಇವಾಗ ಆ್ಯಕ್ಚುಲಿ ಕೆಲವು ಟೈಮು ಕೆಲವು ಪೋರ್ಷನ್ ಶೂಟ್ ಆದಮೇಲೆ ಕೆಲವು ಡಿಸ್ಕಷನ್ಸ್ ತೊಗೊಂಡು ಡಿಸಿಷನ್ಸ್ ತೊಗೊಂಡು ಈ ಒಂದು ಪ್ರೊಡ್ಯೂಸರ್ಸ್ ಆ್ಯಂಡ್ ಎವ್ರಿಬಡಿ ಭಾಳ ಇಂಟ್ರೆಸ್ಟಲ್ಲಿ ಸಿನಿಮಾ ಮಾಡ್ತಾರೆ. ಇಟ್ಸ್ ನೈಸ್ ಟು ಸೀ ದಟ್ ಒನ್ ಯೂನಿಟ್ ಆ ಥರ ಒಂದು ತುಂಬ ಅದ್ಭುತವಾಗಿ ಎಲ್ಲ ಸೇರಿಕೊಂಡು ಗೋಯಿಂಗ್ ಎ ಹೆಡ್. ಆ್ಯಂಡ್ ಐ ಥಿಂಕ್ ಅವರಿಗೂ ಅದು ಬೇಕು, ಸಂಬಡಿ ಟು ಬಿ ವಿತ್. ಐ ಗೆಸ್ ಇಟ್ಸ್ ಗುಡ್ ಥಿಂಗ್ಸ್ ಆರ್ ಹ್ಯಾಪನಿಂಗ್. ಅಫ್ಕೋರ್ಸ್ ರೈಟರ್ಸ್ ಇವರೆಲ್ಲ ಇದ್ದಾರೆ, ದೇ ಆರ್ ಇಸ್ ಅ ವೆರಿ ಬಿಗ್ ಸಪೋರ್ಟ್ ಅಪಾರ್ಟ್ ಫ್ರಮ್ ದಟ್. ಎಸ್, ಬಟ್ ನನಗೆ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಸಾರ್ ಬರ್ಸೋದು ನಾವು ಬರಿತೀವಿ ಅನ್ನೋಕ್ಕಿಂತ ಅವ್ರು ಬರೆಸ್ತಾರೆ ಅಂತ ಹೇಳ್ಬೋದು. ಬಟ್ ಈ ಸುದೀಪ್ ಅವ್ರನ್ನ ಆ್ಯಕ್ಟ್ ಮಾಡ್ತಾ ಇದ್ದಾಗ ಅದು ಈ ಸೌಂಡಿಂಗ್ ಹಿಂಗೆ ಬರೋಕ್ಕೆ ಸಾಧ್ಯನ, ಈ ಪಾಸ್ಗಳು ನಾವು ಹಿಂಗೆ ಅಂದ್ಕೊಂಡು ಬರ್ಕೊಂಡಿದ್ವಾ, ಅದೇ ನಮಗೆ ಕನ್ಫ್ಯೂಸ್ ಆಗಿ ಶುರು ಆಗಿಬಿಟ್ಟಿದೆ. ನಾನು ಎಷ್ಟು ಎಂಜಾಯ್ ಮಾಡಿದ್ದೀನಿ ಅಂದರೆ, ಫಸ್ಟ್ ಆಫ್ ಆಲ್ ಐ ಲವ್ ದಿಸ್ ಪರ್ಫಾರ್ಮೆನ್ಸ್. ನಿನ್ನೆ ಹೆಂಗೆ ಅನಿಸ್ಬಿಡ್ತು ಅಂದರೆ ಅವ್ರ ನಂಬರ್ ಇರಲಿಲ್ಲ ನನಗೆ, ಕಾಂಪ್ಲಿಮೆಂಟ್ಸ್ ಕೊಡೋಣ ಅಂತ ಟೈಪ್ ಮಾಡಿ ಹಳೆ ನಂಬರ್ ಕಳಿಸ್ತಾ ಇದ್ದು ಹೋಗಿಲ್ಲ. ನಿನ್ನೆ ಇವ್ರು ಮಾತು ಇವ್ರು ಆ್ಯಕ್ಟ್ ಮಾಡ್ತಾ ಇದ್ದ ಸ್ಟೈಲ್ಗು ಸಾರ್ ತೆಗಿತಾ ಇದ್ದ ಸ್ಟೈಲ್ ನೋಡಿದ್ರೆ ಅದ್ಭುತ ಸಿನಿಮಾ ಆಗುತ್ತೆ ಅಂತ ಎಲ್ಲೋ ಒಂದು ಕಡೆ ನಮಗೆ ಕಾನ್ಫಿಡೆನ್ಸ್ ನಿನ್ನೆ ನೋಡಿದಾಗ. ಆ್ಯಂಡ್ ಸ್ಟೂಡಿಯಸ್ ಆಗಿ ಇದೇ ಫಸ್ಟ್ ಪಿಕ್ಚರ್ ಏನೋ ಅನ್ನೋ ಥರ ಬಂದು ಆ್ಯಕ್ಟ್ ಮಾಡೋದು, ಆಮೇಲೆ ಯಾವ ಲೈನ್ಸು ಅವ್ರು ಹೇಳ್ದಂಗೆ ಅವ್ರು ಪೇಜ್ ಗಟ್ಟಲಿದೆ, ಬಟ್ ಈ ವಾಸ್ ಆಲ್ ಪ್ರಿಪೇರ್ಡ್. ಅಷ್ಟು ತಲೆಯಲ್ಲೇ ಇದೆ ಬೆಳಗ್ಗೆ ಸೆಟ್ಟಿಗೆ ಬರ್ಬೇಕಾದ್ರೆ, ಅದನ್ನು ಸ್ವಲ್ಪ ನಾನು ನೋಡಿರೋದು ಕಡಿಮೆ ನನ್ನ ಎಕ್ಸ್ಪೀರಿಯನ್ಸ್ನಲ್ಲಿ. ನಿನ್ನೆ ಐ ವಾಸ್ ಥ್ರಿಲ್ಡ್ ಸಾರ್ ಡೈರೆಕ್ಷನಲ್ಲಿ, ದಿಸ್ ಮ್ಯಾನ್ ಪರ್ಫಾರ್ಮಿಂಗ್ ಸೂಪರ್, ಸಖತ್ತಾಗಿದೆ ಸಿನಿಮಾ. ಗೊತ್ತಿಲ್ಲ ಯಾವುದು ಪ್ರಿಪೇರ್ಡ್, ಯಾವಾಗ ಬೇಕಾದ್ರೆ ಮಾಡ್ಬೋದು. ನಮಗೇನು ಇನ್ಹಿಬಿಷನ್ಸ್ ಇಲ್ಲ. ನಾಳೆ ಬೆಳಿಗ್ಗೆ ಫೋನ್ ಮಾಡಿ ಬಾಪ ಅಂದರೆ ಬರ್ತಾರೆ, ಅದರಲ್ಲಿ ಏನು ಡೌಟ್ ಇಲ್ಲ. ನಾಳೆ ಬೆಳಿಗ್ಗೆ ಬೇಡ, ನಾಳೆ ಬೆಳಿಗ್ಗೆ ಆ ಥರ ಎನಿ ಟೈಮ್, ಅದೇನು ತೊಂದರೆ ಇಲ್ಲ, ನನಗೇನು ಭಯ ಇಲ್ಲ. ಇಲ್ಲ ಹೋಗಿ ಹೆಂಗಪ್ಪ ಹೇಳೋದು ಅವೆಲ್ಲ ಏನು ತಲೆನೋವಿಲ್ಲ. ಆ ಇನ್ಹಿಬಿಷನ್ಸಲ್ಲಿ ಯಾವತ್ತೂ ಇಟ್ಕೊಂಡಿಲ್ಲ, ಗೊತ್ತಿಲ್ಲ ಅವಕಾಶಗಳು ಹೆಂಗೆ ಬರುತ್ತೋ. ಇದು ಕೂಡ ಅಂದ್ಕೊಂಡಿರಲಿಲ್ವಲ್ಲ ನಾವು.
ನನಗೆ ಯಾವಾಗಲೂ ಒಂದು ಪ್ರಾಜೆಕ್ಟ್ಗೆ ಒಂದು ಪಾಸಿಟಿವ್ ಸೈನ್. ಐ ವಾಂಟ್ ಟು ವರ್ಕ್ ವಿತ್ ಅ ಗ್ರೇಟ್ ಟೆಕ್ನಿಷಿಯನ್. ವೈ ವಿಲ್ ಐ ನಾಟ್? ಒಂದು ಪಾಸಿಟಿವ್ ವೈಬ್ರೇಷನ್ ಯಾವಾಗಲೂ ಒಂದು ಸಿನಿಮಾಗೆ, ಯಾಕೆಂದರೆ ನಾವೇನಾರು ಅಂದ್ಕೊಳ್ತೀವಿ ಮೈಂಡಲ್ಲಿ, ಅದು ಕೇಳಿದ ತಕ್ಷಣ ಒಂದು ಆ ಅಂತ ಒಂದು ಶಬ್ದ ಇಮಿಡಿಯೇಟಾಗಿ ಬರುತ್ತೆ ನೋಡಿ. ಅದೇ ಫಸ್ಟು ಯೋಚನೆ ಮಾಡಿದೆ, ಅದೇ ಫಸ್ಟ್ ಪಾಸಿಟಿವ್ ವೈಬ್ರೇಷನ್. ಇವ್ರ ಪ್ರೊಡ್ಯೂಸರ್ ಡೌಟು, ಸುದೀಪ್ ಮಾಡ್ತಾರಾ ಸರ್ ಕ್ಲೈಮ್ಯಾಕ್ಸ್ ಮಾಡ್ತಾರಾ? ನಾನು ಹೇಳೋದು ಕೇಳ್ತೀನಿ ಸರ್, ಅವ್ರಿಗೆ ಆದರೂ ಡೌಟು ಮಾಡಿ ಅವಸರ ಮಾಡಿ ಮಾಡಿ ಅಂತ ಅವರು. ನಾನು ಫೋನ್ ಮಾಡಿದ್ರೆ ಗಾಡಿ ನಿಲ್ಲಿಸ್ಬಿಟ್ಟು ರೋಡಲ್ಲಿ ನಿಲ್ಲಿಸ್ಬಿಟ್ಟು ಮಾತಾಡಿದ್ದೆ ಸುದೀಪ್ ನನ್ನ ಹತ್ರ. ಇರಿಗ ಅಣ್ಣ ಸರಿಯಾಗಿ ಕೇಳಿಸ್ತಿಲ್ಲ ನನಗೆ, ಒಂದು ನಿಮಿಷ ನಿಲ್ಲಿಸಿ ಈ ಥರ ಒಂದು ಪಾತ್ರ ಇದೆ ಚೆನ್ನಾಗಿ ಮಾಡಬೇಕು, ಎಲ್ಲಿ ಬರಬೇಕು ಯಾವಾಗ ಬರಬೇಕು ಹೇಳಿ ಸಾಕು, ನಾನು ಬರ್ತೀನಿ. ಇಷ್ಟೇ ಮುಗಿದೋಯ್ತು ಚಾಪ್ಟರ್, ಮುಗಿದೋಯ್ತು. ಸೊ ನನಗೆ ಆ ಪಾಸಿಟಿವ್ ವೈಬ್ರೇಷನ್ ಇದೆಯಲ್ಲ, ಆ ಪುಷ್ ಬೇಕು. ಯಾರಾದರೂ ಯೋಚನೆ ಮಾಡಿ ಮಾಡ್ಬೋದಾ ಏನು ನಮ್ಮ ಪಾತ್ರ ಏನು ಅಂದ ತಕ್ಷಣ ನಮ್ಗೆ ಆಲ್ರೆಡಿ ಒಂದು 50% ಇಳಿದೋಗ್ಬಿಡ್ತೀವಿ. ನಮ್ಮ ಈಗೋ ಅಲರ್ಟ್ ಆಗುತ್ತೆ, ಏನೇನೋ ಸ್ಟಾರ್ಟ್ ಆಗಿ ಹೌದಾ ಹಿಂಗೆಲ್ಲ ಸ್ಟಾರ್ಟ್ ಆಗುತ್ತೆ. ಅವೆಲ್ಲ ಇಲ್ಲದೆ ಒಂದು ನಮಗೊಂದು ಬೆಲೆ ಕೊಟ್ಟು ನಮ್ಮ ಮಾತಿಗೊಂದು ಗೌರವ ಕೊಟ್ಟು ಕೊಡೋದಿದೆಯಲ್ಲ, ಅದು ನಮ್ಮನ್ನು ಮತ್ತೆ ಒಂದಷ್ಟು ಎದೆ ಒಪ್ಪಿಸುತ್ತೆ ನಮ್ಗೆ ಮತ್ತೆ ವಾಪಸ್ ಇನ್ನು ಕೆಲಸ ಮಾಡೋ ಹುಮ್ಮಸ್ ಜಾಸ್ತಿ ಆಗುತ್ತೆ ನಮಗೆ. ಸೊ ಆ ಥರ ಸ್ಪಿರಿಟ್ ಕೊಡೋದಿದೆಯಲ್ಲ, ಅದು ತುಂಬ ಕಡಿಮೆ ಜನ ಕೊಡೋದು ನಮಗೆ. ಒಂದು 100 ಪ್ರಶ್ನೆ ಕೇಳಿದೆ ನಮ್ಮನ್ನು, ಈ ಹುಮ್ಮಸ್ಸೇ ತಡೆಯೋಕ್ಕಾಗ್ತಾಯಿಲ್ಲ ಸರ್, ಇನ್ನೂ ಹುಮ್ಮಸ್ ಆಗ್ಬಿಟ್ರೆ. ಅಲ್ಲ ಡೈರೆಕ್ಷನ್ ಅಂತ ಇಳಿದ್ರೆ ನಾನು ಕೂತು ಡೈರೆಕ್ಷನ್ ಮಾಡೋ ಅಭ್ಯಾಸ ಇಲ್ಲ ನನಗೆ. ನನಗೆ ಆರ್ಟಿಸ್ಟ್ ಅಲ್ಲ, ಅವರವ್ರ ಕಂಫರ್ಟ್ ಲೆವೆಲ್ ಇರ್ಬೋದು. ನಾನು ವರ್ಕ್ ನನ್ನ ತಲೆ ಓಡ್ತಾನೆ ಇರುತ್ತೆ, ನಿಲ್ಲೋದಿಲ್ಲ ಅದು. ನಾನು ಫಸ್ಟ್ ಟೈಮ್ ನಾನು ಹೇಳ್ತೀನಿ, ನಾನು ರಾತ್ರಿ ನೋಡಿದ್ದೀನಿ ಹಿಂಗೆ ಇಷ್ಟ ಹೇಳೋಕ್ಕೆ ಬಂದಿದ್ದೆ ನೀನು ಅಂತ. ಆಯಿತು, ತುಂಬ ದಿವಸ ಆಗಿತ್ತು ಇಷ್ಟು ಮಾಡಿದ್ದೆ. ಬಟ್ ಏನಾದ್ರೂ ಅದಕ್ಕೆ ಅದೊಂದು ಟೈಮ್ ಲಿಮಿಟ್ಸ್ ಇತ್ತು. ಆಮೇಲೆ ಕೋಟ್ ಸೆಟ್ ಕೂಡ ನಾವೇನು ಮಾಡಿದ್ವಿ ಅಂದರೆ ಫುಲ್ ಹೊಸ ಫ್ರೆಶ್ ಸೆಟ್ ಹಾಕಿದ್ವಿ ನಾವು. ಆರ್ಟಿಸ್ಟಿಗೆ ತಕ್ಕಾಗಿ ಎಲ್ಲ ಚೆನ್ನಾಗಿರಬೇಕು. ಇವ್ರು ಬಂದರೆ ಇವ್ರಿಗೆ ಜಡ್ಜ್ ಚೆನ್ನಾಗಿರ್ಬೇಕು, ನಮಗೆ ಎದುರುಗಡೆ ಜಡ್ಜ್ ಪವರ್ಫುಲ್ ಆಗಿರಬೇಕು. ಒಂದು ಇವ್ರಿಗಿಂತ ಸೀನಿಯರ್ ಆರ್ಟಿಸ್ಟ್ ಆದರೂ ಪವರ್ಫುಲ್ ಇರಬೇಕು, ಸುಮ್ಮನೆ ಯಾರನ್ನು ಕೂರಿಸ್ಬಿಟ್ಟು ಮಾಡೋಕ್ಕಾಗೋದಿಲ್ಲ. ಸೊ ಚಿಕ್ಕ ಪಾತ್ರ ಆದರೂ ಕೂಡ ಜಡ್ಜ್ ಪಾತ್ರಕ್ಕೆ ಭಾರತಿ ಮೇಡಮ್ ಅವ್ರನ್ನ ಕರೆಸಿ ಮಾಡಿಸಿದ್ವಿ ನಾವು. ನಾನೇ ಆಮೇಲೆ ಅಕ್ಕಪಕ್ಕ ಎಲ್ಲ ಫ್ರೆಂಡ್ಸ್, ಆಮೇಲೆ ಇರೋ ನಮ್ಮ ರವಿಶಂಕರ್ ಇರ್ಬೋದು, ಲಕ್ಷ್ಮಣ್, ರಾಮಕೃಷ್ಣ, ಜಯ ಜಗದೀಶ್ ಎಲ್ಲ ಸುಮ್ಮನೆ ಒಂದು ಮಾತು ಅಷ್ಟೇ, ಎಲ್ಲ ಬನ್ರಪ್ಪ ಜೊತೆಲಿ ಸಿನಿಮಾ ಮಾಡೋಣ ಅಂತ. ನೀನು ಯಾವಾಗ ಬರಬೇಕು ಹೇಳೋ ಎಲ್ಲ ಬರ್ತೀವಿ. ಯಾರು ಒಂದು ದಿವಸ ನೀನು ಏನು ಕೊಡ್ತೀಯ, ನೀನು ಏನು ಕೊಡ್ತೀಯ ಮಾಡ್ತೀವಿ ಬಿಡಿ ಇವನು ಇಷ್ಟೇ. ಇದೆಲ್ಲ ಏನಂದರೆ ಮತ್ತೆ ಒಂದು ಸೂಚನೆ ಇದು. ನಾನು ಮೊನ್ನೆ ಮಾತು ಕೊಟ್ಟಿರೋದಕ್ಕೂ ಮೀಡಿಯಾದಲ್ಲಿ ಎದ್ದೇಳ್ತೀನಿ ಮತ್ತೆ ಮಾಡ್ತೀನಿ ಅಂತ ಹೇಳಿದ್ಮೇಲೆ, ನಾನು ಯಾವತ್ತೂ ದುಡ್ಡು ಮಾಡಬೇಕಂತ ಸಿನಿಮಾ ಮಾಡಿದವನಲ್ಲ. ಈಗ ದುಡ್ಡು ಮಾಡೋಕ್ಕೆ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಮೊನ್ನೆ ನಾನು. ಈಗ ದುಡ್ಡು ಮಾಡ್ತೀನಿ, ಯಾರು ಬೇಕಾದ್ರೆ ಪ್ರಶ್ನೆ ಕೇಳ್ಬೋದು ಒಂದು ವರ್ಷ ಆದಮೇಲೆ. ಅದು ಕಮಿಟ್ಮೆಂಟ್, ಅದು ನನಗೆ ಅಂದರೆ ನನಗೆ ಕಮಿಟ್ಮೆಂಟ್. ಅದು ನಾನು ಧೈರ್ಯವಾಗಿ ಹೇಳ್ತೀನಿ ಅಂದರೆ ನನಗೊಂದು ಕಮಿಟ್ಮೆಂಟ್ ಬೇಕು, ನಾನು ಮಾಡ್ತೀನಿ ದುಡ್ಡು ಅಂತ ಕಮಿಟ್ಮೆಂಟ್ ಬೇಕು, ಅದು ಮಾಡಿ ತೋರಿಸ್ತೀನಿ ನಾನು. ದುಡ್ಡೇ ಮಾಡಬೇಕು ಅಂದರೆ ಪ್ರಶ್ನೆ ಇಲ್ಲ ನನಗೆ, ನಾನು ಯೋಚನೆ ಮಾಡಿರಲಿಲ್ಲ ದುಡ್ಡು ಮಾಡಬೇಕು ಅಂತ. ಹಾಂ, ಎರಡು ಪ್ರೆಸ್ ಮೀಟ್ ಮಿಸ್ ಆದರೆ ಹಿಂಗೆ ನಿಮ್ದು.